ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು SSLC ವಿದ್ಯಾರ್ಥಿಗಳು SSLC ರಿಸಲ್ಟ್ 2022 ಬಗ್ಗೆ ಕೇಳ್ತಾ ಇದ್ದೀರಾ, ಮತ್ತು ಔ ಟು ಚೆಕ್ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹಿಂದೆ ಕೂಡ ವೀಡಿಯೋ ಮಾಡಿ ಹೇಳಿದ್ದೀನಿ. ಈ ವೀಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೋಡೋ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ SSLC ಫಲಿತಾಂಶ ಬಂದುಬಿಟ್ಟು May 15 ಅಥವಾ May 15 ಒಳಗೆ ಪ್ರಕಟ ಮಾಡಲಾಗುವುದು ಅಂತೇಳಿ ಮಾಹಿತಿ ಬರ್ತಾ ಇದೆ. ಇನ್ನೂ ಕೂಡ ಅಫಿಷಿಯಲಾಗಿ ಡೆಕ್ಲೇರ್ ಕೂಡ ಮಾಡಿಲ್ಲ. ಬೋರ್ಡ್ ಅವರೇ ಒಂದು ಅಫಿಷಿಯಲ್ ಮಾಹಿತಿನ ಡೆಕ್ಲೇರ್ ಮಾಡ್ತಾರೆ. ಬಹುಶಃ May 15 ಅಥವಾ May 15 ಒಳಗೆ ನಿಮ್ಮ ರಿಸಲ್ಟ್ ಕೂಡ ಬರಬೋದು ಅಂತೇಳಿ ಎಲ್ಲ ಕೂಡ ಸಾಧ್ಯತೆ ಇರುತ್ತೆ. ನಂತರ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ನಾನು ವೀಡಿಯೋ ಕೂಡ ಮಾಡಿದ್ದೀನಿ. ಬೇಕಾದರೆ ನಾನು ಆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನನ್ನ ವೀಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ, ಅದರಲ್ಲಿ ಚೆಕ್ ಮಾಡ್ಕೋಬೋದು. ಅಥವಾ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ SSLC ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ದಿನಾಂಕಗಳನ್ನು ಎಂಟ್ರಿ ಮಾಡಿ ನಿಮ್ಮ ರಿಸಲ್ಟ್ನ ನೋಡಬಹುದು. ನಿಮಗೆ May 15 ಅಥವಾ May 15 ಒಳಗೆ ರಿಸಲ್ಟ್ ಬರುತ್ತೆ. ಸಾಕಷ್ಟು SSLC ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಎಲ್ಲ SSLC ವಿದ್ಯಾರ್ಥಿಗೆ ಆಲ್ ದ ಬೆಸ್ಟ್, ರಿಸಲ್ಟ್ ಚೆನ್ನಾಗಾಗಲಿ ಅಂತೇಳಿ ನಾನು ಹೇಳ್ತಾಯಿದ್ದೀನಿ, ನನ್ನ ಕಡೆಯಿಂದ ಹೇಳ್ತಾಯಿದ್ದೇನೆ. ಮತ್ತು ಆತಂಕ ಪಡಬೇಡಿ ವಿದ್ಯಾರ್ಥಿಗಳೇ, ಆರಾಮಾಗಿ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ. ಇನ್ ಕೇಸ್ ನೀವು ಫೇಲ್ ಆದರೆ ಕೂಡ ಮತ್ತೆ ನೀವು ರೀ ಎಕ್ಸಾಮ್ ಕೂಡ ಬರೀಬೋದಾಗುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಭಯ ಬೇಡ. May 15 ಅಥವಾ 15 ಒಳಗೆ ನಿಮಗೆ ರಿಸಲ್ಟ್ ಬಂದುಬಿಟ್ಟು SSLC ಬಿಡೋರು ಡೆಕ್ಲೇರ್ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ, ವೆಯ್ಟ್ ಮಾಡಿದ ತಕ್ಷಣ ರಿಸಲ್ಟನ್ನು ನೋಡಿ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ. ಇದು ಇವತ್ತಿನ ವೀಡಿಯೋ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ.